ಈ ಶುಭ ಸಂಜೆಯ ಅಭಿನಂದನೆಗಳು. ಇಲ್ಲಿ ಸೇರುವ ನನ್ನ ಮೀಡಿಯಾ ಮಿತ್ರದವರಿಗೂ ಹಾಗೂ ಪ್ರೆಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾದವರಿಗೂ ಎಲ್ಲರಿಗೂ ನಮ್ಮ ಒಂದಾನೊಂದು ಕಾಲದ ಚಿತ್ರತಂಡದಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿಗೆ ಆಗಮಿಸಿರುವ ನನ್ನ ಮಿತ್ರರು ಹಾಗೂ ಸಹೋದ್ಯೋಗಿಗಳು ಹಾಗೂ ನನ್ನ ಹಿತೈಷಿಗಳು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಇಲ್ಲಿ ಹಮ್ಮಿಕೊಂಡಿರುವ ವಿಚಾರ ಒಂದಾನೊಂದು ಕಾಲದಲ್ಲಿ. ಈ ಚಿತ್ರದಲ್ಲಿ ನಾನು ನಟನಾಗಿ ಮತ್ತು ನಿರ್ದೇಶಕನಾಗಿ ಭಾಗವಹಿಸಿದ್ದೇನೆ. ಇದಕ್ಕೆ ಟಿ.ಎಸ್. ಗೋಪಾಲ್ ಅವರು ನಿರ್ಮಾಣ ಮಾಡಿ ಈ ಚಿತ್ರವನ್ನು ಇಲ್ಲಿವರೆಗೂ ತಂದು ಮುಗಿಸಿದ್ದಾರೆ. ಈ ಚಿತ್ರ ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಯಾವುದೇ ರೀತಿ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಎಲ್ಲೋ ವರ್ಕ್ ಮಾಡಿಲ್ಲ. ನೇರವಾಗಿ ದೊರೆಬೊಬ್ಬನ್ ಅವರ ಸಂಸ್ಥೆಯಲ್ಲಿ 6 ತಿಂಗಳ ಕೋರ್ಸ್ ಮಾಡಿ ನೇರವಾಗಿ ಬಂದಿದ್ದೀನಿ. ಈ ಒಂದಾನೊಂದು ಕಾಲದಲ್ಲಿ ಚಿತ್ರ ಅಂದು ದಿ ಕರಾಟೆ ಕಿಂಗ್ ಆಟೋ ರಾಜ ಭಾರತ ದೇಶಕ್ಕೆ ಏನು ಹೊಸ ತಂತ್ರಜ್ಞಾನವನ್ನು ತಂದು ನೀಡಿದಂತಹ ಅಮೋಘ ನಟಗಾರ ಮತ್ತು ನಿರ್ದೇಶಕ ಶಂಕರ್ ನಾಗ್ ಸರ್ ಅವರು ಮೊಟ್ಟ ಮೊದಲ ಬಾರಿಗೆ ಅಭಿನಯಿಸಿರುವ ಕನ್ನಡ ಚಿತ್ರ. ಅಮೋಘ ಚಿತ್ರ ಹಾಗೂ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಒಂದಾನೊಂದು ಕಾಲದಲ್ಲಿ ಚಿತ್ರ. ಇದೇ 2022 ಅದೇ ಟೈಟಲ್ನ ನಾವು ಇಟ್ಕೊಂಡು ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬರೀ ಟೈಟಲ್ ಮಾತ್ರ ನಾವು ಶಂಕರ್ ನಾಗ್ ಅವರ ಅಭಿಮಾನದ ಮೇರೆಗೆ ತಗೊಂಡಿದ್ದೀವಿ. ಈ ಚಿತ್ರ ಯಾವ ರೀತಿ ಆ ಒಂದಾನೊಂದು ಕಾಲದಲ್ಲಿ 40 ವರ್ಷಗಳ ಹಿಂದೆ ಯಾವ ರೀತಿ ಹೋಗಿತ್ತೋ ನಾವು ಅದೇ ರೀತಿಯಾಗಿ 2022ರಿಂದ 1976 ಒಂದು ರೆಟ್ರೋ ಕಾಲಘಟ್ಟಕ್ಕೆ ಹೋಗಿದ್ದೀವಿ. ಯಾವ ರೀತಿ ನಮ್ಮ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್, ಶಂಕರ್ ನಾಗ್ ಯಾವ ರೀತಿ ಕಾಲಘಟ್ಟದಲ್ಲಿ ಏನು ರೆಟ್ರೋ ಮೂವಿಯ ಕಾಲಘಟ್ಟ ಶೈಲಿ ಇತ್ತೋ ಅದೇ ಪುನರಂಭ ಈ ಸಿನಿಮಾಗ ನಾವು ಮಾಡಿದ್ದೀವಿ. ಈಗ ಈ ಚಿತ್ರ ಕತೆ ಎಲ್ಲ ವಾಟ್ಸಪ್ಗಳಲ್ಲಿ ಮತ್ತು ಮೊಬೈಲು ಹಾಗೂ ಫೇಸ್ಬುಕ್ಗಳಲ್ಲೂ ಆದರೆ ಈ ಚಿತ್ರ ನಡೆಯೋದೆ ಈ ಖರ್ಚಿನಿಂದ. ಇದಕ್ಕ ಯಾವ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಹೀರೋ ಯಾವ ಹೀರೋನೂ ಅಲ್ಲ, ಹೀರೋ ಈ ಒಂದು ಖರ್ಚಿಫು. ಯಾವ ರೀತಿ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ ಅನ್ನೋದನ್ನ ಈ ಒಂದು ಖರ್ಚಿಫು ಇಡೀ ಸಿನಿಮಾನ ತಗೊಂಡೋಗುತ್ತೆ. ಈಗ ಇದು ಆಲ್ರೆಡಿ ಏನು ನಾನು ಉತ್ತರ ಹೇಳಿದ್ದೀನ, 1976ರಲ್ಲಿ ನಡೆಯುವಂಥ ಒಂದು ಕಾಲಘಟ್ಟದಲ್ಲಿ ನಡೆಯುವ ರೆಟ್ರೋ ಶೈಲಿಯ ಕತೆ. ಈಗಿನ ಜನ್ರೇಷನು ಬರೀ ಮೊಬೈಲ್ ಇಟ್ಕೊಂಡು ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದನ್ನ ಇಟ್ಕೊಂಡು ಲವ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಬಿಟ್ಟು ಹಳೆ ಕಾಲದಲ್ಲಿ ಯಾವ ರೀತಿ ಒಂದು ಲವ್ ನಡೀತಾ ಇತ್ತು, ಯಾವ ರೀತಿ ಒಬ್ಬರಿಂದ ಒಬ್ರಿಗ ಪ್ರೇಮ ಸಂದೇಶ ನಡೀತಾ ಇತ್ತು ಅನ್ನೋ ಒಂದು ವಿಚಾರನ ನಾನು ಈ ಕರವಸ್ತ್ರದ ಮುಖಾಂತರ ಹೇಳಕೊಟ್ಟಿದ್ದೀನಿ. ಹೌದು ಸರ್. ಸರ್, ನಾನು MBA ಮಾಡಿದ್ದೀನಿ. ಇದನ್ನು ಮುಗಿಸ್ಕೊಂಡು ಬಿಸ್ನೆಸ್ ಆಗಿ ಬೇಕರಿ ಇಟ್ಕೊಂಡು ನಡ್ಸ್ಕೊಂಡು ಬಂದಿದ್ದೀನಿ. ನಮ್ಮದು ಮೊಬೈಲೂರು ಆನೇಕಲ್ ತಾಲೂಕು, ಸರ್ಜಾಪುರ ಹೋಗ್ಲಿ, ಬ್ಯಾಂಗ್ಳೂರು. ಎಲ್ಲ ಪಾತ್ರದವ್ರದ್ದು ಇರುತ್ತೆ ಸರ್. 76ರಲ್ಲಿ ಏನು ಕಾಲಘಟ್ಟದಲ್ಲಿ ಏನು ಯೂಸ್ ಮಾಡ್ತಾ ಇದ್ರು, ಬೆಲ್ವಾಟಮಿಂದ ಹಿಡಿದು ಹೆಣ್ಮಕ್ಳದ್ದು ಏನಿದೆಯೋ ಸೇಮ್ ಅದೇ ಥರನೇ ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ಫೈಟರ್ಸು ಯೂಸ್ ಮಾಡಿದ್ವಿ, ಅಮ್ಮದು ಯೂಸ್ ಮಾಡಿದ್ವಿ, hero in the use madidi. Andre avaru badoru heroine agirtale simple agirtale. Ee chitradalli nanu nirdeshakana character martta idini. Ee cinema dalli nanu nirdeshakanage ondu cinema madbeku anta hortirtini. ನನಗೆ ಪ್ರೀತಿ ಅಂದರೆ ಇಷ್ಟ ಇರಲ್ಲ. ಈ ಪ್ರೀತಿ ಅನ್ನೋದು ಇಷ್ಟ ಇಲ್ದಿರೋ ಸಮಯದಲ್ಲಿ ಈ ಖರ್ಚಿಫು ಸಿಗ್ತಾ ಹೋಗ್ತಾ ಇರ್ತದೆ, ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ. ನನ್ನ ಸ್ನೇಹಿತರ ಕಡೆಯಿಂದ ಇದು ಲವ್ ಇರ್ಬೋದೇನೋ ಅಂತ ಅನ್ಸ್ಕೊಂಡು ಈ ಖರ್ಚಿಫ್ ಮತ್ತೆ ಯಾವ ರೀತಿ ಇಬ್ಬರ ನಡುವೆ ತಗೊಂಡೋಗುತ್ತೆ ಅಂತ ಈ ಕ್ಯಾರೆಕ್ಟರ್ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ಅದು ಸಿನಿಮಾದಲ್ಲಿ ಯಾವ ರೀತಿ ತೋರಿಸಿದೀವಿ ಅನ್ನೋದನ್ನ ನೋಡ್ಬೇಕು ಸರ್. ಮತ್ತು ಡಿಫ್ರೆಂಟ್ ಆಗಿ ನಾನು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ತಲುಪಿಸುತ್ತೆ ಅನ್ನೋದನ್ನ ವಿಭಿನ್ನವಾಗಿ ತೋರಿಸಿದ್ದೀನಿ. ಸಂದೇಶ ಲವ್ ಸಂದೇಶನ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಕಳಿಸ್ಕೊಡ್ತಾರೆ, ಹೌದೌದು, ಅದೇ ವಿಭಿನ್ನವಾಗಿ ತೋರಿಸಿದ್ದೀನಿ ಸರ್. ನಾನು ಯಾವ ತರ ತೋರಿಸಿದ್ದೀನಿ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದು ಒಂದು ಕನಸಾಗಿತ್ತು. ಈ ಒಂದು ಚಲನಚಿತ್ರಕ್ಕ ನಾನು ನಿರ್ದೇಶಕನಾಗಿ ಮಾಡಬೇಕು ಅಂದ್ಬಿಟ್ಟು ತುಂಬಾ ವರ್ಷದಿಂದ ಕನಸು ಕಟ್ಕೊಂಡಿದ್ದೆ. ಅದಕ್ಕೆ ಈ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು, ಒಂದು ಹೊಸ ವಿಭಿನ್ನವಾದಂಥ ಕತೆ ಒಂದು ಮಾಡಬೇಕು ಅಂತ ಕನಸು ಇಟ್ಕೊಂಡು ಈ ಸಿನಿಮಾಗ ನಾನು ಬಂದೆ. 2018 ಇದು ಫಸ್ಟು ಕ್ಲಾಪ್ ಮಾಡಿದ್ದು, ಆ ನಂತರ 19 ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಆನೇಕಲ್ಲು, ಕನಕಪುರ, ಸಕಲೇಶ್ವರ, ಆಗುಂಬೆ, ಸುತ್ತಮುತ್ತ ಬ್ಯಾಂಗ್ಳೂರು ಇಲ್ಲೆಲ್ಲ ಚಿತ್ರೀಕರಣ ನಡೆಸಿದ್ವಿ. ಎರಡ್ 2018 ಮುರ್ದ ಮಾಡಿ ಹೌದು ಸರ್. ಸಿನಿಮಾದಲ್ಲಿ ಎಲ್ಲರೂ ಫೈಟರ್ಸ್ ಇಂದ ಹಿಡಿದು ಪಕ್ಕದಲ್ಲಿ ಇರೋ ಎಲ್ಲ ಹುಡುಗರು ಎಲ್ಲರೂ ಬೆಲ್ ಬಾಟಮ್ ಯೂಸ್ ಮಾಡಿದ್ರು, ಬಟ್ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಈಗಿನ ಕಮರ್ಷಿಯಲ್ ಅಂದ್ರೆ ಹೀರೋ ಕ್ಯಾರೆಕ್ಟರ್ ಅದ್ರಲ್ಲಿ ಇತ್ತಲ್ಲ, ಅದಕ್ಕೆ ಬೆಲ್ ಬಾಟಮ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಇದು ಮಾಡ್ಕೊಂತಾರೆ. ಆ ಇಬ್ರು ಹೀರೋಯಿನ್ ಸರ್, ಈ ಚಿತ್ರ ಒಂದು ಫಸ್ಟ್ ಇಂದ ಒಂದು ಒಬ್ರು ನಾಯಕ ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವಲ್ ಆದ್ಮೇಲೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದೀನಿ ಸರ್. ಯಾಕೆ ಇಬ್ಬರು ಬಂದ್ರು ಅನ್ನೋದು ಅದೇ ಸರ್. ನಾನು ಏನಂತ ಉತ್ತರ ಕೊಡ್ತೀನಿ ಅಂದ್ರೆ, ಈಗ ಎಲ್ಲರೂ ಫೇಸ್ಬುಕ್ ಅಲ್ಲ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಒಂದು ವಾರಕ್ಕೆ ಲವ್ ಆಗ್ಬೋದು, ಇಲ್ಲ ಒಂದು 15 ದಿವಸದಲ್ಲಿ ಮದುವೆ ಆಗಿರೋ ಇನ್ಸಿಡೆಂಟ್ಗಳಿದ್ದಾವೆ. ಆಗ ಈ ತಂತ್ರಜ್ಞಾನ ಇರಲಿಲ್ಲ, ಏನು ಈ ಮೊಬೈಲು ಈ ಟೆಕ್ನಾಲಜಿ ಈ ರೀತಿ ಇರಲಿಲ್ಲ. ಒಬ್ಬರನ್ನ ನೋಡ್ಬೇಕು ಒಬ್ಬರನ್ನ ಭೇಟಿ ಆಗ್ಬೇಕಂದ್ರೆ ತುಂಬಾ ಸಮಯ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕ 1976ರಲ್ಲಿ ಕರ್ಚೀಫು ಇಬ್ಬರ ನಡುವೆ ಯಾವ ರೀತಿ ಟ್ರಾವೆಲ್ ಆಗಿ ಇಬ್ಬರು ವೇದನೆಗೆ ಹೆಂಗಾಗುತ್ತೆ. ಈಗ ಎಲ್ಲರೂ ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಅನ್ನೋದಿದ್ರೆ ಅವ್ರು ಏನೋ ಕಳ್ಕೊಂಡಿರೋ ರೀತಿ ಕುತ್ಕೊಂಡಿರ್ತಾರೆ. ಅಯ್ಯೋ ನಾನು ಮಾತಾಡೋಂಥ ಹುಡುಗಿ ಫೋನ್ ಮಾಡ್ತಾ ಇಲ್ವೇ ಮೆಸೇಜ್ ಮಾಡ್ತಾ ಇಲ್ವೇ ಅನ್ನೋದು. ಆವಾಗ ಯಾವ ರೀತಿ ಇಬ್ಬರೊಬ್ಬರು ನೋಡ್ತಿರನೆ ಯಾವ ರೀತಿ ವೇದನೆ ಪಡ್ತಾ ಇದ್ರು, ಈ ತಂತ್ರಜ್ಞಾನ ಇಲ್ದಿರನೆ ಯಾವ ರೀತಿ ವೇದನೆ ಪಡ್ತಾ ಇದ್ರು ಅನ್ನೋದನ್ನ ಈ ಸಿನಿಮಾದನ್ನ ನಾನು ವಿಭಿನ್ನವಾಗಿ ತೋರಿಸಿದ್ದೀನಿ ಸರ್. ಸರ್ ಸರ್ ಈಗ ವಾಟ್ಸಪ್ಪಲ್ಲಿ ಇದೆ, ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಅದು ಲವ್ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಈಗ ತಂತ್ರಜ್ಞಾನ ಏನಿದೆ, ವಾಟ್ಸಪ್ ಏನಿದೆ, ಫೇಸ್ಬುಕ್ ಆಯ್ ಅಂತ ಕಳಿಸ್ತಾರೆ, ಮೆಸೇಜ್ ಮಾಡ್ತಾರೆ, ಲವ್ ಆಗುತ್ತೆ. ಅವರು ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಅಂತಂದ್ರೆ ನೋವಾಗುತ್ತೆ ಅಲ್ವಾ ಸರ್. ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ನಾವು ಯಾರೋ ಒಬ್ಬರನ್ನೊಬ್ಬರು ನೋಡ್ತಾ ಇರಲಿಲ್ಲ ಸರ್. ಎಲ್ಲ ಮುಗಿದಿದೆ ಸರ್, ಎಲ್ಲ ಆಗಿದೆ ಸರ್. ನ್ಯೂ ಸರ್ಟಿಫಿಕೇಟ್ ನಮ್ಮ ಈ ಚಲನಚಿತ್ರದಲ್ಲಿ ಮುಂದಿನದು ನಮ್ಮ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನೋಡಿದ್ವಿ ಒಂದಾನೊಂದು ಕಾಲದಲ್ಲಿ ಟೀಸರ್ ರಿಲೀಸ್ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಸಾಂಗ್ಸ್ ಎಲ್ಲ, ಮಂಜು ಅವರು ಆ್ಯಕ್ಟ್ ಮಾಡಿರೋದು, ಡ್ಯಾನ್ಸ್ ಮಾಡಿರೋದೆಲ್ಲ. ಆ್ಯಕ್ಚುಲಿ ತುಂಬ ಇನ್ನೋಸೆಂಟ್ ಮನುಷ್ಯ ಮಂಜು, ವೆರಿ ಇನ್ನೋಸೆಂಟ್ ಪರ್ಸನ್. ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ, ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮೇ ಮಾಡ್ತಾರೆ. ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ತುಂಬ ಮುಗ್ಧ ವ್ಯಕ್ತಿ ಅಂತಲೇ ಹೇಳ್ಬೋದು. ಯೂಶಲಿ ದುಡ್ಡಿಂದ ಎಲ್ಲ ಕೊಂಡ್ಕೋಬೋದು ಅಂತಾರೆ, ಬಟ್ ಪ್ರೀತಿನ ಅಷ್ಟೇ ಮುಖ್ಯ. ಈ ಸಿನಿಮಾದಲ್ಲಿ ನಾನು ಇದ್ದೀನಿ, ಇಷ್ಟು ದಿನ ಕೋಪರೇಟ್ ಮಾಡಿದೆ ಅನ್ನೋ ಪ್ರೀತಿ ವಿಶ್ವಾಸದಿಂದ, ತುಂಬ ಪ್ರೀತಿಯಿಂದ ಅಕ್ಕ ಅಕ್ಕ ಅಂತ ಒಂದು ಆ ಒಂದು ಬಾಂಧವ್ಯದಿಂದ ಒಂದು ಸಿನಿಮಾ ಮಾಡಿದ್ದಾರೆ. ವೆರಿ ಇನ್ನೋಸೆಂಟ್ ಪರ್ಸನ್. ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ಹೊಸ ಪ್ರಯತ್ನ ಪಡ್ತಿದ್ದಾರೆ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ತಪ್ಪು ಒಂದೊಂದು ಸ್ಟೇಜಲ್ಲಿ ಒಂದೊಂದು ತಪ್ಪು ಸರಿ ಎಲ್ಲ ಆಗ್ತಿರತ್ತೆ. ಏನಾದ್ರು ತಪ್ಪಾಗಿರೋ ಖಂಡಿತವಾಗ್ಲೂ ತಿದ್ಕೋತಾರೆ. ಒಳ್ಳೆ ಮನುಷ್ಯ, ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಮಂಜು, ಆಲ್ ದಿ ಬೆಸ್ಟ್, ಗುಡ್ ಲಕ್. ನಿಮ್ಗೆ ಒಳ್ಳೇದನ್ನೇ ಖಂಡಿತ ಒಳ್ಳೇದಾಗತ್ತೆ ಅಂತ. ನನ್ನ ಪಾತ್ರ ಇದರಲ್ಲಿ ನಾನು ಇವ್ರ ತಾಯಾಗಿ ಪಾತ್ರ ಮಾಡಿದ್ದೀನಿ, ಬಟ್ ನಿಜ ಜೀವನದಲ್ಲಿ ನನಗೊಂದು ತಮ್ಮ ಸಿಕ್ತ ಅಂತಲೇ ಹೇಳ್ಬೋದು. ಒಳ್ಳೆ ಪಾತ್ರ. ನನ್ನ ಕಾಂಬಿನೇಷನ್ ಶೋಭರಾಜ್ ಸರ್ ಇದ್ದಾರೆ. ಒಂದು ಎರಡು ಥರ ಕ್ಯಾರೆಕ್ಟರ್ ಅಂದರೆ ನನ್ನ ಪಾಸ್ಟ್ ಚಿಕ್ಕ ವಯಸ್ಸಿಂದ ಇರೋದು, ಆಮೇಲೆ ಇದು ನಮ್ಮನಾಗಿ ಪಾತ್ರ ಮಾಡಿದ್ದೀನಿ. ಎರಡು ಥರ ರೇಂಜ್ ಇದೆ ಪಾತ್ರ. ನನ್ನ ಪಾತ್ರ ನನ್ಗೆ ಖುಷಿ ಕೊಟ್ಟಿದೆ. ನನ್ನ ಕೊಟ್ಟಿರೋ ಪಾತ್ರನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೇದಾಗಲಿ. ಕಲಾವಿದರಾದ ಮೇಲೆ ಎಲ್ಲರ ಜೊತೆ ಎಲ್ಲ ಥರ ಪಾತ್ರ ಮಾಡಬೇಕಾಗತ್ತೆ. ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಹೊಸೊಬ್ರು, ಹಳೆಬ್ರು, ಎಲ್ಲರ ಜೊತೆ ಮಾಡಬೇಕಾಗತ್ತೆ. ಹೊಸೊಬ್ರ ಜೊತೆ ಮಾಡಿದಾಗ ಒಂದು ಖುಷಿ ಅಂದರೆ ನಮ್ಗೆ ಗೌರವ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ. ಅದೇ ಮುಖ್ಯ ಮನುಷ್ಯನಿಗೆ. ಹಾಗಾಗಿ ಒಂದು ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬ ಇನ್ನೋಸೆಂಟ್ ಅಂತಲೇ ಹೇಳ್ತೀನಿ ನಮ್ಮ ಮಂಜು. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಂಜು ಇನ್ನೋಸೆಂಟ್ ಎಲ್ಲ ಓಕೆ, ಆದರೆ ದಯವಿಟ್ಟು ಇಂಥದ್ದೊಂದು ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಿದ್ರೆ ನೀವು ಮಾಡೋ ಸಮಯ ಎರಡೂ ಉಳಿಯುತ್ತೆ. ನಾವು ಯಾರ್ಕಾದ್ರೂ ಪಾತ್ರ ಮಾಡ್ತೀವಿ, ನಮ್ಮ ಪ್ರೊಫೆಷನ್ನೇ ನಡೆಸೋದು. ಆದರೆ ನೀವು ಮಾಡಿದ್ದೀರಿ, ಇನ್ನೂ ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ. ನೀವು ಎಲ್ಲ ನಮ್ಮ ಪತ್ರಕರ್ತರು ಯಾಕೆ ನಿಮ್ಗೆ ಆ ಪ್ರಶ್ನೆ ಕೇಳೋದು ಅಂದರೆ ನಿಮ್ಮಿಂದ ಹೊರಗಡೆ ಬಂದಷ್ಟು ಬರಲಿ ಅಂತಷ್ಟೇ. ಅದರಿಂದ ಎಜುಕೇಟೆಡ್ ನೀವು. ಆಮೇಲೆ ನಾವು ಮಾಡಿದ್ದನ್ನು ಎಲ್ಲರೂ ಒಪ್ಕೋಬೇಕು ಅಂತಿಲ್ಲ. ನಮ್ಮನ್ನು ಪ್ರಶ್ನಿಸೋಕೆ ಅಧಿಕಾರ ಇದೆ, ಪ್ರಶ್ನಿಸ್ತಾರೆ, ತಿಂತಾರೆ. ನನ್ನೂ ಕಿವಿ ಹಿಂಡಿದ್ದಾರೆ ಎಷ್ಟೋ ಸರಿ, ಕಿವಿ ಹಿಂಡಿ ನಮ್ಗೆ ಇಲ್ಲಿ ತಂದು ಕೂಸಿದ್ದಾರೆ. ಹಾಗಾಗಿ ನಾವು ಯಾರನ್ನೂ ಬೇಸರ ಮಾಡ್ಕೊಳ್ತಾ ಅವ್ರ ಸಹಾಯ ಸಪೋರ್ಟ್ನ ಕೇಳ್ಕೊಳ್ತಾ ಇನ್ನಷ್ಟು ಎತ್ತರಿಗೆ ಬೆಳೆಯೋ ಪ್ರಯತ್ನ ಮಾಡಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ನಾನು ಹೀರೋ ಅಣ್ಣನ ರೋಲ್ ಮಾಡಿದ್ದೀನಿ ಸರ್. ರೆಸ್ಟ್ರೋಸ್ಟ್ ನಂದು ಮಾತ್ರ ರೆಟ್ರೋ ಸ್ಟೈಲಲ್ಲೇ ಇದೆ ಸರ್. ನಾಮಾಗ್ಲಿಮಾ ಟೋಪಿ ಗಿಪಿಯನ್ನು ಹಾಕೊಂಡು ಒಂಥರ KGF ಗೆಟಪ್ಪಲ್ಲಿ ಇದ್ದೀನಿ ನಾನು. ಒಂಥರ ವಿಕ್ಕಿಲ್ಲ ಸರ್, ಟೋಪಿ ಇದೆ. ಆಮೇಲೆ ನನಗೂ ತುಂಬ ಗ್ಯಾಪ್ ಆಗಿರೋದು ಮರ್ತೋಗಿದೆ ಸರ್. ತುಂಬ ಸಿನಿಮಾಗಳು ಬಂದು ಹೊಟ್ಟೋಗಿದೆ. ಹಂಗಾಗಿ ಏನೇನು ಮಾಡಿದ್ದೀನಿ ನೆನಪಿಲ್ಲ. ಒಳ್ಳೇದಾಗಲಿ, ಪ್ರಯತ್ನ ಮಾಡಿದ್ದಾರೆ, ಒಳ್ಳೇದಾಗಲಿ. ನಿಮ್ಮನ್ನು ನಿಜವಾಗ್ಲೂ ಅವ್ರು ಕೆಣಕಿ ಪ್ರಶ್ನೆ ಕೇಳಿದ್ದು ನಿಮ್ಗೆ ಇನ್ನಷ್ಟು ಒಳ್ಳೇದಾಗಲಿ ಅಂತ. ಅದನ್ನು ಅಪಾರ್ಧಕ್ಕೆ ಬಯಸಬೇಡಿ. ನಾವೆಲ್ಲರೂ ಒಂದೇ ಕುಟುಂಬ ಆಗಿರೋದ್ರಿಂದ ಇನ್ನಷ್ಟು ನಿಮ್ಗೆ ಒಳ್ಳೇದಾಗಲಿ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಬಯಸಿ. ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, ನಾನು ನಿಮ್ಗೆ ಬರಲೇಬೇಕು ಅಂತ. ಸಾಂಗ್ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಅವಕಾಶಗಳು ಅವ್ರು ಸಿಕ್ಕಲಿ, ಡೈರೆಕ್ಷನ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಚಿತ್ರ ನೋಡಿ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಸರ್, ನಮ್ಮ ಮಗ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಎರಡನೇದು ಮಂಜು ಅವರು ನಮ್ಮ ತುಂಬ ಫ್ರೆಂಡ್ಸ್. ಏನೋ ವಯಸ್ಸು ಒಂದು ಫಿಲಿಮ್ಗೆ ನಮಗೆ ಅಮೌಂಟ್ ಹಾಕಿ ಸ್ವಲ್ಪ ಇದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಕ್ರೆಡಿಟ್ ಮಾಡಿದ್ವಿ ಸರ್. and agriculture, sir. Ramsai. How? Yeah, one roll made there. Some pie roll. Namur Sarjapra, sir. Illa Manju namu friend on 10 varshadinda snehita adakke ಸ್ವಲ್ಪ ಮುಂದಿಗೆ ಬರಲಿ ಅಂದ್ಬಿಟ್ಟು ಅಲ್ಲ ಏನೋ ಅವರ ಅಲ್ಲ ಇದೆ ಅಂತ ಹೇಳಿದ್ರು ಸರಿ ಏನೋ ಅಲ್ಲ ಅವರಿಗೆ ಸರಿ ಹೌದು ಸರಿ ಎಲ್ಲರಿಗೂ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಇಲ್ಲಿ ಬಂದಿರೋ ಚಿತ್ರ ಪ್ರೇಮಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಮಂಜು MBA ಓದ್ಕೊಂಡು ಒಂದು ಹೊಸ ಸಿನಿಮಾ ಮಾಡಿ ಏನಾದರೂ ಮಾಡಬೇಕು, ಸಿನಿಮಾ ಚಿತ್ರರಂಗದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡು ಆ ಓದನ್ನ ಜೊತೆಗೆ ಆ ಬಿಸ್ನೆಸ್ನ ಪಕ್ಕದಲ್ಲಿಟ್ಟು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ತಗೊಂಡಿದ್ದು ಕತೆ ಹಳೆ ಒಂದಾನೊಂದು ಕಾಲದಲ್ಲಿ ಶಂಕರ್ ನಾಗ್ ಅವ್ರ ಟೈಟ್ಲನ್ನು ತಗೊಂಡು ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ಸೊ ಆ ಟೈಟ್ಲನ್ನ ಇಟ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಐ ಸಾ ಆಲ್ ದ ಟ್ರೈಲರ್ ಎಲ್ಲ ನೋಡಿದ್ದೀನಿ, ಸಾಂಗ್ಗಳೆಲ್ಲ ನೋಡಿದ್ದೀನಿ. ಸಾಂಗ್ಸಲ್ಲಿ ಏನಾಗುತ್ತೆ, ನಮ್ದು ಹಳೇ ಕಾಲದಲ್ಲಿ ಸಾಂಗ್ಸ್ಗಳು ಬರೋ ಥರನೇ ಸ್ಲೋ ಬರುತ್ತೆ. ಅವರು ರೆಟ್ರೋ ಸ್ಟೈಲಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಇದೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿನಿಮಾದಲ್ಲಿ ದಿನೇಶ್ ಅಶೋಕ್ ಸರ್ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ಮೇಡಮು ಮತ್ತು ಹೀರೋಯಿನ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ನಮ್ಮ ಏನು ತಿಂಗಳು ಅನೇಕಲ್ ಸರ್ ಪ್ರೊಡ್ಯೂಸರು ಇವ್ರು ಹೇಳಿದ್ರು ಅಂತಲ್ಲ, ಸಿನಿಮಾಗೆ ಏನಾದರೂ ಕೊಡಬೇಕು ಅಂತ ಅವ್ರದ್ದು ಆಸೆ ಇತ್ತು ಅಂತ ಹೇಳಿದ್ರು ನಾನು ಮಾತಾಡಿದಾಗ ಅವ್ರ ಹತ್ರ. ಸೊ ಸಿನಿಮಾದಕ್ಕೆ ಏನಾದರೂ ಮಾಡಿ ಮಂಜು ಅವರು ಇನ್ನೂ ಒಂದಷ್ಟು ಸಾಕಷ್ಟು ಸಿನಿಮಾಗಳು ಮಾಡಲಿ ಕನ್ನಡದಲ್ಲಿ ಅಂತ ಹೇಳಿ ಸೊ ಒಂದಾನೊಂದು ಕಾಲದಲ್ಲಿ ಅಂತ ಸಿನಿಮಾ ಮಾಡಿದ್ದಾರೆ. ಇದೇ 27ನೇ ತಾರೀಕು ತೆರೆ ಮೇಲೆ 25 ಕರೆಕ್ಟಾ? ಓಕೆ, 25ನೇ ತಾರೀಕು ತೆರೆ ಮೇಲೆ ಬರುತ್ತೆ. ನಿಮ್ಮ ಸಹಾಯ ಸಹಕಾರ, ಮಾಧ್ಯಮದ ಸಹಕಾರ ಎಲ್ಲ ಬೇಕಾಗುತ್ತೆ. ಯಾಕಂದರೆ ಒಂದು ಚಿತ್ರ ಮಾಡೋದು ಈಸಿ ಅಲ್ಲ, ಅಂದರೆ ಸುಲಭ ಅಲ್ಲ. ಅಂಥದ್ರಲ್ಲಿ ಈ ಸಿನಿಮಾ ಮಾಡಿದ್ದಾರೆ, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಮಾಡೋಣ. ಅವರು ತಪ್ಪೇನಾದರೂ ಇದ್ದರೆ ತಿದ್ದಿ ಹೇಳೋಣ. ಮುಂದೆ ಇನ್ನೂ ಸಾಕಷ್ಟು ಸಿನಿಮಾಗಳು ನಿಮ್ಮಿಂದ ಮೂಡಿ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಷ್ಟು ಸಿನಿಮಾ ಕೊಡಲಿ. ಸೊ ಪ್ರೊಡ್ಯೂಸರು ಉಳಿಲಿ ಮತ್ತು ನಟನೆ ಮಾಡೋರು ಇನ್ನೊಂದಷ್ಟು ನಟನೆಗಳು ಸಿಗಲಿ ಅಂತ ಹೇಳ್ತಾ ನಾನು ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ. ಈ ಹಾಡುಗಳು ಸಿರಿ ಮ್ಯೂಸಿಕ್ನಲ್ಲಿದೆ. ಸಿರಿ ಮ್ಯೂಸಿಕ್ನ ನೋಡಿ, ಕೇಳಿ, ಆನಂದಿಸಿ. ಸೊ ಏನು ಹಾಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಆದರೆ ಹಾಡುಗಳಲ್ಲಿರುತ್ತೆ, ಕೇಳಿ. ಓಕೆ, ಯೂಟ್ಯೂಬ್ ಇರ್ಬೋದು, ಗಾನಾ, ವಿಂಕು ಸಾಮಾನು ಎಲ್ಲ ಕಡೆ ಇರ್ಬೋದು, ಎಲ್ಲ ಪ್ಲ್ಯಾಟ್ಫಾರ್ಮ್. ಎಸ್ ಸರ್. ಸರ್ ಮೆಚ್ಕೊಂಡಿದ್ದಂದರೆ ಇದು ಹಳೇ ರೆಟ್ರೋ ಸ್ಟೈಲು, ಈಗೆಲ್ಲ ಬರ್ತಿರೋದು ಇಂದಿನ ಕಾಲದಲ್ಲಿ ಏನು ಈಗ ಒಂದು ಸ್ವಲ್ಪ ಒಂದು 10 years ರೆವಲ್ಯೂಷನೇ ಚೇಂಜ್ ಆಗೋಯಿತು. ಈ ಮೊಬೈಲ್ ಸೋಷಿಯಲ್ ಮೀಡಿಯಾ ಬಂದಮೇಲೆ ರೆವಲ್ಯೂಷನೇ ಚೇಂಜ್ ಆಗೋಯಿತು. ಆ ರೆವಲ್ಯೂಷನ್ನ ಇನ್ನೊಂದಷ್ಟು ಜನ ಈಗಿನ ಯೂತ್ಸ್ ಏನಿದ್ದಾರೆ ಅವರೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಏನಿದೆ ಅಂತ ಹೇಳಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಟ್ರಾವೆಲಿಂಗ್ ಇದೆ. ಲೈಕ್ ಈ ಹಾಡಿನಲ್ಲಿ ಇನ್ನೊಂದು ಎರಡು ಸಾಂಗ್ ಇತ್ತು, ಅದನ್ನ ತೋರಿಸಿಲ್ಲ. ಸೊ ಆ ಸಾಂಗ್ನ ಸರ್ಪ್ರೈಸ್ ಆಗಿ ಇಟ್ಕೊಂಡು ನೆಕ್ಸ್ಟು ಅದತ್ರ ರಿಲೀಸ್ ಆಗ್ತದೆ, ಹಿಂಗೆ ತೋರಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಒಂದು ಸಾಂಗ್ ಇದೆ ಸರ್, ಇದರಲ್ಲಿ ತುಂಬ ಅದ್ಭುತವಾಗಿದೆ ಸಾಂಗ್. ಅದು ಫಾಸ್ಟ್ ಮ್ಯೂಸಿಕ್ ಇದೆ, ತುಂಬ ಯಶೋಧ್ ಭೂಪತಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಹಂಗಾಗಿ ಸೊ ಹಾಡು ಕೇಳೋ ರೀತಿ ಇದೆ ಸರ್, ಖಂಡಿತವಾಗ್ಲೂ ಕೇಳೋ ರೀತಿ ಇದೆ ಸರ್. ಅದು ಆ ಸಿಚುವೇಶನ್ ಕ್ರಿಯೇಟ್ ಆಗೋದು ಆ ರೀತಿ ಕ್ರಿಯೇಟ್ ಆಗುತ್ತೆ. ಅವ್ರವ್ರ ಲವ್ ಟ್ರಾವೆಲ್ ಆದಾಗ, ಯಾಕಂದ್ರೆ ಸಿನಿಮಾ ನೋಡಿದ್ದೀನಿ ನಾನು, ಆ ಲವ್ ಟ್ರಾವೆಲ್ ಆದಾಗ ಹಂಗಾಗುತ್ತೆ ಸರ್. ಸಿಚುವೇಶನ್ ತಕ್ಕಂತೆ ಮಾಡಿದ್ದಾರೆ ಸಿನಿಮಾ ಸರ್. ಟೋಟಲ್ 4 ಸಾಂಗ್ ಇದೆ ಸರ್. ಸರ್ ನನ್ನಿಂದ ಈ ಸಿನಿಮಾಗೆ ಹಾಡನ್ನ ಪ್ರಚಾರದ ಜೊತೆಗೆ ಸ್ವಲ್ಪ ಅವರಿಗೆ ಏನು ಬೇಕಾದ್ರೆ ಮಾಡಿದ್ದೀನಿ ಸರ್. ಹಣಕಾಸಿನ ವಿಚಾರದಲ್ಲಿ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ. ಆಗಲಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಚಾರಗಳಿರ್ಬೋದು, ಮಾಧ್ಯಮ ಮಿತ್ರರಿಗೆ ಹಂಚೋದಿರ್ಬೋದು, ಜೊತೆಗೆ ಜನಗಳ ತಲುಪಿಸೋದಕ್ಕೆ ಏನು ಸಹಾಯ ಮಾಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದ್ದೀನಿ ಸರ್. ಸರ್ ವಿಚಾರಗಳನ್ನ ತಲುಪಿಸೋದಂತ, ವಿಚಾರ ತಲುಪಿಸೋದಂತ. ಥ್ಯಾಂಕ್ ಯು ಸೋ ಮಚ್. ಇರಲಿ ಸರ್, ಥ್ಯಾಂಕ್ ಯು ಸರ್. ಹೀರೋಯಿನ್ ಮಾತಾಡ್ತಾರೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ ಅಂತ. ಈ ಸಿನಿಮಾದಲ್ಲಿ ಒನ್ ಆಫ್ ದ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದೀನಿ. ಈ ಮಂಜು ಸರ್ ಹೇಳ್ದಂಗೆ ಈ ಕಾಲದಲ್ಲಿ ಒಂದು ರೆಟ್ರೋ ಫೀಲ್ ಕೊಡೋ ಅಂತ ರೆಟ್ರೋ ಸ್ಟೈಲ್ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಇದು ಅವರ ಫಸ್ಟ್ ಸಿನಿಮಾ, ಸೊ ಎಲ್ಲರೂ ಸಪೋರ್ಟ್ ಮಾಡೋಣ. ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ ಅವ್ರಿಗೆ. And ಇದೆನ ತಿಂಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಅಂಡ್ ಥ್ಯಾಂಕ್ ಯು ಒಂದಾನೊಂದು ಕಾಲದಲ್ಲಿ ತುಂಬಾ ಒಂದು ಒಳ್ಳೆ ಹೆಸರಿರೋ ಚಿತ್ರ ರೆಟ್ರೋ ಸ್ಟೈಲ್ ನಲ್ಲಿ ಕಥೆ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಂಜು ಅವರು ಅದೇ ತರ ನಾನು ರೆಟ್ರೋ ಸ್ಟೈಲ್ ನಲ್ಲಿ ಸಂಗೀತ ಮಾಡಿದ್ದೀನಿ ರಾಜೇಶ್ ಕಿಶನ್ ಸರ್ ಅವರು ತುಂಬಾ ಒಂದು ಸುಮಧುರವಾದ ಒಂದು ಹಾಡನ್ನ ಹಾಡಿದ್ದಾರೆ ಕೇಳಿದ್ರೆ ನೀವೆಲ್ಲ ತುಂಬಾ ಸಂತೋಷ ಪಡ್ತೀರಾ ಸಾರಿ ಸ್ವಲ್ಪ ನಾನು ಲೇಟ್ ಆಯಿತು ಬಂದಿದ್ದು ಈ ಚಲನಚಿತ್ರನ ತುಂಬಾ ಚೆನ್ನಾಗಿ ತೆಗೆದಿರೋ ಮಂಜು ಸರ್ ಅವ್ರಿಗೂ ಮತ್ತು ಪ್ರೊಡ್ಯೂಸರ್ಸ್ಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಯಶವಂತ್ ಭೂಪತಿ ನಾನು ಎಕ್ಸ್ಪೀರಿಯನ್ಸ್ ಇದಕ್ಕೂ ಮುಂಚೆ ನಾನು ಮುನೇನ ಮಾದರಿ ಅಂತ ಒಂದು ಫಿಲಮ್ ಅದು ರಿಲೀಸ್ ಆಗಿಲ್ಲ ಇನ್ನು ಅದಕ್ಕೆ ಸಂಗೀತ ಕೊಟ್ಟಿದ್ದೀನಿ ಮತ್ತೆ ಅಟ್ಟಯ್ಯ ವರ್ಸಸ್ ಹಂದಿಕಾಯಿಗಳು ಅಂತ ಒಂದು ಚಿತ್ರ ಬಂದಿತ್ತು ಅದಕ್ಕೂ ಮಾಡಿದ್ದೀನಿ ಸಂಗೀತ ಕೊಟ್ಟಿದ್ದೀನಿ ನಾನು ವೆಸ್ಟರ್ನ್ ಕ್ಲಾಸಿಕ್ ಅದ ಕತ್ತಿದ್ದೀನಿ ಪಿಯಾನಿಸ್ಟ್ ನಾನು ಆಕ್ಚುಲಿ ಸರಿ ಓಕೆ ಏನಾದರೂ ಮಾಡಬೇಕಲ್ಲ ಓಕೆನಾ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಶಂಕರ್ ನಾಗ್ ಅವರು ನನ್ನ ಗುರುಗಳು ಅವ್ರ ಹತ್ರ ಅಸೋಸಿಯೇಟ್ ಆಗಿ ಮಾಡ್ತಿರ್ತೀನಿ ನಾನು ಚಿತ್ರ ಚೆನ್ನಾಗಿ ಹೋಗಲಿ ಫೋನ್ ಮಾಡಿದ್ರು ನೀವು ಬಂದೇ ಬರಬೇಕು ಅಂತ ಮೈಸೂರಿಂದ ಬಂದಿದ್ದೀನಿ ಧನ್ಯವಾದಗಳು